ಮಂಗಳೂರಿನಲ್ಲಿ ನಡೆದಂತಹ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಎನ್ಐಎ ಟೀಮ್ ಎಂಟ್ರಿ ಆಗಿದೆ, ಮತ್ತೊಂದು ಕಡೆ ಶಂಕಿತನ ಹಿನ್ನೆಲೆಯ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಪಬ್ಲಿಕ್ ಟಿವಿಯಲ್ಲಿ ಕುಕ್ಕರ್ ಬಾಂಬ್ನ ಸ್ಫೋಟಕ ಸುದ್ದಿ, ಪಬ್ಲಿಕ್ ಟಿವಿಯಲ್ಲಿ ಶಂಕಿತರ ಸುಳಿವು. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬನ ಬಳಸಿ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಅನ್ನು ಹಾಕಿರುವ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸ್ಫೋಟಕ ಸುದ್ದಿ ಏನಿದೆ, ಶಂಕಿತರ ಸುಳಿವನ್ನು ಕೊಡ್ತಾ ಇದೆ. ಮಂಗಳೂರಿನಲ್ಲಿ ನಡೆದಂತಹ ಈ ಸ್ಫೋಟದ ಹಿಂದೆ ಈಗ ಉಗ್ರರ ಕೈವಾಡ ಇರೋದು ಗೊತ್ತಾಗ್ತಾ ಇದೆ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತನ ಹೆಜ್ಜೆ ಗುರುತು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಮೋಹನ್ ಕುಮಾರ್ ಎಂಬುವವರ ಬಿಲ್ಡಿಂಗ್ನಲ್ಲಿ ರೂಮನ್ನು ಪಡೆದಿದ್ದ ಈ ಶಂಕಿತ ಲೋಕನಾಯಕ ನಗರದ 10ನೇ ಕ್ರಾಸ್ನಲ್ಲಿ ರೂಮನ್ನು ಮಾಡಿಕೊಂಡಿದ್ದ. ಮನೆ ನಂಬರ್ 434ರಲ್ಲಿ ವಾಸವಿದ್ದ ಶಂಕಿತ ಈತ. ಅಗ್ರಿಮೆಂಟ್ ಕಾಪಿಯಲ್ಲಿ ಪ್ರೇಮ್ ರಾಜ್ ಅಂಥೇಳಿ ತನ್ನ ಹೆಸರನ್ನು ಉಲ್ಲೇಖಿಸಿದ್ದಾನೆ ಶಂಕಿತ. ಹುಬ್ಬಳ್ಳಿ ವಿಳಾಸವನ್ನು ನೀಡಿ ಅಗ್ರಿಮೆಂಟನ್ನು ಮಾಡಿಕೊಂಡಿದ್ದ ಶಂಕಿತ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಕಲಿ ವಿಳಾಸವನ್ನು ನೀಡಿ ಅಗ್ರಿಮೆಂಟನ್ನು ಮಾಡಿಕೊಂಡಿರುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತನ ಹೆಜ್ಜೆ ಗುರುತು ಪತ್ತೆ ಹಚ್ಚಿದ್ದಾರೆ ಪೊಲೀಸರು.